ಅಮ್ಮಣ್ಣನಾ? ನಡಿಯೋಣ ನೋಡಿ. ಇದೂ 9 ಎಕರೆ ಪಟ್ಟ, 10 ಎಕರೆ ಖರಾಬ್ ಸೇರುವಂಥ ಜಾಗ. ಇಲ್ಲಿ ನೀವೇನು ನೋಡ್ತಿದ್ರೆ ಇದೆಲ್ಲ ಪಟ್ಟ. ವ್ಯೂ ನೋಡಿ ಹಿಂಗೆ ಕಾಣುತ್ತೆ. ಬಟ್ ಮಂಜಿರೋದ್ರಿಂದ ನಿಮಗೆ ಊರುಗಳು ಫಾರೆಸ್ಟು ಸರಿಯಾಗಿ ಕಾಣಲ್ಲ. ನಡಿಯೋಣ, ಎಲ್ಲೋಣ ಅದು ರೋಡು. ನೋಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಇಲ್ಲೆಲ್ಲ ವಿಲೇಜ್ಗಳಿದೆ, ಕಾಣಿಸ್ತಿದೆಯಾ ಮನೆಗಳು? ನೋಡಿ, ಇದೆಲ್ಲ ವಿಲೇಜು. ಬಟ್ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಸುತ್ತ ಇರೋ ಊರುಗಳೆಲ್ಲ ಕಾಣಿಸ್ತದೆ. ಈ ಜಾಗ ಏನಿದೆ, ಇದೆಲ್ಲ ಪಟ್ಟದಂಥ ಜಾಗ, ಪಟ್ಟ ಅಂತ ಇರೋವಂಥ ಜಾಗ. ಇದು ಪಟ್ಟದ ಕಲ್ಲಿಲ್ಲಿದೆ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಪಟ್ಟದ ಕಲ್ಲು. ಹಿಂಗೋಗುತ್ತೆ ಪಟ್ಟ. ಈ ಕಡೆಗೆ ಬರೋದೆಲ್ಲ ಖರಾಬ್ ಬರುತ್ತೆ, ಈ ಕಡೆಗೆ ಪಟ್ಟ ಬರುತ್ತೆ. ನೋಡಿ, ಇಲ್ಲಿದೆ ಪಟ್ಟದ ಕಲ್ಲು. ಇದು ಕಲ್ಲು ಹಿಂಗೆ ಬರುತ್ತೆ. ಮತ್ತು ಜಮೀನಿಗೆ ರಸ್ತೆ ನೋಡಿ, ಹಿಂಗೆ ಬರುತ್ತೆ. ಬಟ್ ರಸ್ತೆ ಮಾಡ್ಕೋಬೇಕು. ವ್ಯೂ ನಾನು ನಿಮಗೆ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲೆಲ್ಲ ಊರುಗಳಿದೆ. ಬಟ್ ನಿಮಗೆ ಮಂಜಿರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಟ್ಯಾಂಕ್ ಕಾಣಿಸ್ತಾ ಇದೆ. ನೋಡಿ, ಅದು ಊರದು. ಮತ್ತು ನೋಡಿ, ಇಲ್ಲೂ ಊರಿದೆ. ಅಲ್ಲೊಂದು ಜಾಗದಲ್ಲಿ ಊರಿದೆ, ಅಲ್ಲಿ ಕೆಳಗಡೆ ಒಂದು ಊರಿದೆ. ನೋಡಿ, ನೋಡಿ ಈ ಥರ ಕಾಣಿಸುತ್ತೆ ನಿಮಗೂ ಸುತ್ತ ವಿವಿಧ. ನೋಡಿ, ಇದೆಲ್ಲ ಪಟ್ಟ. ಈಗ ನೀವೇನು ನೋಡ್ತಿದ್ದೀರಿ, ಇದೆಲ್ಲ ಪಟ್ಟ ಬರುತ್ತೆ. ಪಟ್ಟದ ಕಲ್ಲು ಎಂಡು ನೋಡಿಲ್ಲಿದೆ. ನೋಡಿ, ಇದು ಪಟ್ಟ ಎಂಡಿದು. ಈ ಕಡೆಗೆ ಪಟ್ಟ, ಈ ಕಡೆಗೆ ಬಂದು ಖರಾಬ್ ಬರುತ್ತೆ. ಜೆ ಸಿ ಪಿ ವರ್ಕ್ ಇದೆ, ಒಂದು 20 ಎಕರೆ ಬೌಂಡ್ರಿ ಆಗುತ್ತೆ, ಮಾಡ್ಕೋಬೋದು. ಇಂಟ್ರೆಸ್ಟ್ ಇರೋರು ಬನ್ನಿ. ಯಾರು ಇದು ಜಮೀನು ನೋಡಿ, ಇಲ್ಲೊಬ್ಬರು ನಡ್ಕೊಂಡು ಹೋಗ್ತವ್ರಲ್ಲ, ಇದೇ ಬದು. ಈ ಕಡೆ ಮನೆ, ಆ ಮನೆಯಿಂದ ಈಚ ಕಡೆಗೆ ಹಿಂಗೆ ಬರುತ್ತೆ ಜಮೀನು. ಹಂಗೋಗಿ ಅಲ್ಲಿನ ಸರ್ವೆ ಕಲ್ಲು ಬರುತ್ತೆ, ಅಲ್ಲಿಂದ ಮತ್ತೆ ಹಿಂಗೆ ಬರುತ್ತೆ, ಹಂಗಿಂದ ಮತ್ತೆ ಹಿಂಗೆ ಹೋಗುತ್ತೆ. ಇದು ಜಮೀನು, ಉಳ್ಳಿ ಚೆಲ್ಲಿರುವಂಥ ಒಂದು ವ್ಯವಸಾಯ ಮಾಡ್ತಾ ಇರೋವಂಥ ಒಂದು ಜಮೀನಿದು. 9 ಎಕರೆ ಪಟ್ಟ ಬರುತ್ತೆ, ಇದಕ್ಕೆ 10 ಎಕರೆ ಕರ ಬೇಡಾಗುತ್ತೆ. ಫೋಡ್ಗಲ್ಲಿರುವಂಥ ಒಂದು ಕರ ಬೇಡಾಗುತ್ತೆ. ಟೋಟಲ್ ಇದು 19 ಎಕರೆ ಬೌಂಡ್ರಿ. ನೋಡಿ, ಇವಾಗ ನಾನು ನಿಮಗೆ ಜಮೀನು ತುಂಬ ದೊಡ್ಡದಿದೆ, 19 ಎಕರೆನೂ ಓಡಾಡ್ಕೊಂಡು ಮಾಡಲಿಕ್ಕಾಗಲ್ಲ. ನಾನು ನಿಮಗೆ ಖರಾಬ್ ಯಾವ ಥರ ಬರುತ್ತೆ, ಯಾವ ಕಡೆ ಬರುತ್ತೆ ಅಂತ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿ, ಈಗ ಇಲ್ಲೇನು ನೋಡ್ತಿದ್ದೀರಿ, ಇದೆಲ್ಲ ಪಟ್ಟ ಜಮೀನು. ನೋಡಿ, ಥರ ಒಡ್ಡು ಗುಡ್ಡೆ, ಚಿಕ್ಕ ಚಿಕ್ಕ ಕಲ್ಲುಗಳು ಈ ಥರ ಎಲ್ಲ ಬರುತ್ತೆ ಈ ಜಮೀನು. ಒಟ್ಟೆಲ್ಲ ಸಮನಾಗಿಯೇ ಇದೆ. ನೋಡಿ, ಈ ಜಮೀನು ಇದೆಯಲ್ಲ, ನೋಡಲ್ಲಿ ನೋಡಿ, ಅಲ್ಲಿ ತನಕ ಬರುತ್ತೆ ಪಟ್ಟ. ಹಂಗಿಂದ ಆಮೇಲೆ ಮತ್ತೆ ನೋಡಿ, ಹಿಂಗೆ ಬಂದು ಅಲ್ಲಿ ನನ್ನ ಪಟ್ಟದ ಕಲ್ಲು ತೋರಿಸ್ತೀನಿ ನಾನು ನಿಮಗೆ, ಅಲ್ಲಿವರೆಗೂ ಜಾಯ್ನ್ ಆಗುತ್ತೆ. ನೋಡಿ, ಇದೆಲ್ಲ ಹಿಂಗೆ ಮಟ್ಟವಾಗೇ ಇದೆ. ನೋಡಿ, ಈ ಥರ ಬರುವಂಥ ಒಂದು ಪ್ರಾಪರ್ಟಿ ಇದು. ಇದು ಆ್ಯಕ್ಚುಲಿ ಬೆಟ್ಟದ ಮೇಲೆ ಬರುವಂಥ ಒಂದು ಜಾಗ. ನೋಡಿ, ಇದು ವಿಲೇಜು. ನೋಡಿ, ಇದು ವಿಲೇಜ್ ಇದೆ, ಮನೆಗಳು ಕಾಣಿಸ್ತಾ ಇರ್ಬೇಕು ನಿಮಗೆ. ಈ ವಿಲೇಜ್ ಬ್ಯಾಕ್ ಸೈಡ್ದು
ಜಾಗ ಇದು. ತುಂಬ ಹೈಟಲ್ಲಿರುವಂಥ ಒಂದು ಪ್ರದೇಶ. ನಿಮಗೆಲ್ಲ ಕ್ಲೀನ್ ಮಾಡಿಸ್ಕೊಂಡ್ರೆ ಒಂದು 25-30 ಕಿಲೋಮೀಟ್ರು ವ್ಯೂ ಕಾಣುತ್ತೆ. ಸುತ್ತ ನಿಮಗೆ ಕಾಣಿಸ್ತಿರೋದು ಬೆಟ್ಟ ಅದು, ಬಟ್ ಮಂಜಿರೋದ್ರಿಂದ ನಿಮಗೆ ಬೆಟ್ಟ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಈ ಥರ ಬರುತ್ತೆ ಇದು ಜಮೀನು. ಇಲ್ಲಿ ನಾವೇನು ನಿಂತಿದ್ದೀವಿ, ಇದೆಲ್ಲ ಪಟ್ಟಣೇ ನೋಡಿ. ಇಲ್ಲೂ ಇದೆ ಪಟ್ಟ, ಈ ತೆಕ್ಕಲು ಕಾಣಿಸ್ತಿದೆಯಲ್ಲ, ಇದೆಲ್ಲ ಪಟ್ಟಣೇ. ಬಟ್ ಇವರೆಲ್ಲ ಖಾಲಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. 9 ಎಕರೆ ಪಟ್ಟ, 10 ಎಕರೆ ಖರಾಬು. ಸಿಂಗಲ್ ಓನರು, ಪೇಪರ್ ಕರೆಕ್ಟಾಗಿದೆ. ನೋಡಿ ಈ ಥರ ಇರುವಂಥ ಒಂದು ಜಮೀನು. ನೋಡಿ ಪಕ್ಕದಲ್ಲೆಲ್ಲ ಕೃಷಿ ಮಾಡಿದ್ದಾರೆ, ಅದೇ ಬಾರ್ಡ್ರು. ಇಲ್ಲಿ ಏನು ತಕ್ಕಲಿದೆ, ಇದೇ ಜಮೀನು. ಬಟ್ ಸುಮಾರು ವರ್ಷದಿಂದ ಖಾಲಿ ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ಇವರು ಕೃಷಿ ಮಾಡ್ತಾರೆ, ಆ ಕಡೆ ಆಲದ ಮರದ ಕಡೆ ಒಂಚೂರು ಮಾಡ್ತಾವ್ರೆ, ಅದು ಬಿಟ್ಟರೆ ಖಾಲಿ ಇದೆ.